ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಂಕ್ರಾಂತಿ ವಿಶೇಷ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಾನೀಗ ಆಲ್ರೆಡಿ ಲಾಸ್ಟ್ ಎಪಿಸೋಡಲ್ಲಿ ಖಾರ ಪೊಂಗಲ್ ರೆಸಿಪಿ ಶೇರ್ ಮಾಡಿದ್ದೆ ಸೊ ಎರಡೂ ಒಟ್ಟಿಗೆ ಮಾಡ್ಕೋಬೋದು ಒಂದು ಸಾರಿ ಬೇಯಿಸ್ಕೊಂಡು ಎರಡಕ್ಕೂ ನೀವು ಡಿವೈಡ್ ಮಾಡಿಕೊಂಡು ಮಾಡ್ಕೋಬೋದು ಒಂದು ಲೋಟ ಅಕ್ಕಿ ಆದರೆ ಎಲ್ರಿಗೂ ಆಗುತ್ತೆ ಮಾಡೋದು ಹೇಗೆಂತ ನೋಡೋಣ ಮೊದಲಿಗೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಹೆಸ್ರು ಬೇಳೆನ ಸುಮಾರು ನಾಲ್ಕರಿಂದ ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗುವರ್ಗು ಹುರ್ಕೊಳ್ಳಿ ನೀವು ಬೇಕಿದ್ರೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡಕ್ಕೂ ಒಟ್ಟಿಗೆ ಹುರಿದು ಬೇಯಿಸಿ ಆಮೇಲೆ ಡಿವೈಡ್ ಮಾಡ್ಕೋಬೋದು ಸೊ ನೋಡಿ ಇದು ಕೆಂಪಾಗ್ತಾ ಬರ್ತಾ ಇದೆ ಇವಾಗ ಇದನ್ನು ಇವಾಗ ಕುಕ್ಕರ್ಗೆ ಹಾಕೊಳ್ಳೋಣ ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ಮೆಷರ್ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಅಕ್ಕಿ ಹಾಕೋಬೋದು ಸ್ಪೆಷಲಿ ರೇಷನ್ ಅಕ್ಕಿಲಿ ತುಂಬ ಚೆನ್ನಾಗಾಗತ್ತೆ ಇದೆರಡೂ ಒಂದು ನಾಲ್ಕೈದು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಇಸ್ ಟು ತ್ರೀ ಕ್ವಾಂಟಿಟಿನಲ್ಲಿ ಅಂದರೆ ಒಂದೂವರೆ ಕಪ್ ಟೋಟಲ್ ನಾನು ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕೂವರೆ ಕಪ್ ಅಥವಾ ನಾಲ್ಕು ಕಪ್ನಷ್ಟು ನೀರನ್ನು ಹಾಕೋಬೋದು ನೀವು ಸೊ ನೀರು ಹಾಕಿ ಇದು ಸ್ವೀಟ್ ಪೊಂಗಲ್ ಆಗಿರೋದ್ರಿಂದ ನಾನು ಅರಶಿನ ಏನು ಮಿಕ್ಸ್ ಮಾಡ್ತಾ ಇಲ್ಲ ಜಸ್ಟ್ ನೀರು ಹಾಕ್ಬಿಟ್ಟು ದಿನ ಪ್ರೆಷರ್ ಕುಕ್ ಇದ್ದೀನಿ ಇಲ್ಲಿ ಕ್ಲೋಸ್ ಮಾಡಿ ಮೂರು ಅಥವಾ ನಾಲ್ಕು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಇವಾಗ ಎಲ್ಲ ಬೆಂದಿದೆ ನೋಡ್ಬೋದು ನೀವು ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಬೇಳೆ ಮತ್ತು ಅನ್ನ ಎರಡು ಸೇರಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಪೊಂಗಲ್ ಸಾಫ್ಟ್ ಇದ್ದರೇ ಚೆನ್ನಾಗಿರುತ್ತೆ ಹಾ ಅಂದರೆ ಗಟ್ಟಿ ಇರೋದಕ್ಕಿಂತ ಅಕ್ಕಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೇ ಚೆನ್ನಾಗಿರುತ್ತೆ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸೊ ಇವಾಗ ಕರಗಿಸಿ ಇಟ್ಕೊಂಡಿರೋಂಥ ಬೆಲ್ಲ ನೀರು ಏನಿದೆ ಬೆಲ್ಲದ ಪಾಕ ಅದನ್ನು ಸೋಸಿ ಹಾಕೋತಾ ಇದ್ದೀನಿ ಸುಮಾರು ನಾನಿಲ್ಲಿ ನೂರ ಐವತ್ತು ಗ್ರಾಮ್ನಷ್ಟು ಬೆಲ್ಲನ ಅರ್ಧ ಲೀಟರ್ ನೀರಲ್ಲಿ ಕರಗಿಸಿ ಕರ್ಗಿಸಿ ಸೋಸಿ ಹಾಕೋತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕಸಾಲ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಬೆಲ್ಲದ ಪಾಕ ಹಾಕಿದ್ಮೇಲೆ ಚೆನ್ನಾಗಿ ಗಂಟುಗಳು ಇರೋ ಥರ ಪಾಕದ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಮ್ಯಾಶ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಗಂಟು ಕಟ್ಟಿರುತ್ತೆ ಅದೆಲ್ಲ ಒಡೆಯುತ್ತೆ ಸೊ ನೋಡ್ಬೋದು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆಯೇ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ಸಾಕಾಗತ್ತೆ ಆದರೆ ಕೊಬ್ಬರಿ ತುರಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಒಣ ಕೊಬ್ಬರಿ ತುರಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸುಮಾರು ಒಂದು ನಾಲ್ಕೈದು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಸೊ ಕನ್ಸಿಸ್ಟೆನ್ಸಿ ಇದೇ ಥರ ಇದ್ದರೆ ಇದು ತಣ್ಣಗಾದಮೇಲೆ ಪರ್ಫೆಕ್ಟಾಗಿ ಆಗುತ್ತೆ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಮಾಡ್ಕೊಬಿಟ್ರೆ ತಿನ್ನೋಕ್ಕಾಗ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಸೊ ಕನ್ಸಿಸ್ಟೆನ್ಸಿ ಆದಷ್ಟು ತೆಳುವಾಗಿ ಇಟ್ಕೊಂಡು ಆಮೇಲೆ ನೀವು ಗಟ್ಟಿಯಾಗಿ ಮಾಡ್ಕೋಬೋದು ಸೊ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬಳಸಿಲ್ಲ ನಾನಿಲ್ಲಿ ಸಿಂಪಲಾಗಿ ಮಾಡಿದ್ದೀನಿ ಏಲಕ್ಕಿ ಪೌಡರ್ ಫ್ಲೇವರ್ ಇಷ್ಟ ಆದರೆ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ಕುದಿಯೋದಕ್ಕೆ ಇದೆ ಇವಾಗ ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಂಡ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಹಾಗೆ ಸ್ವಲ್ಪ ಗೋಡಂಬಿ ಎರಡೂ ಹಾಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಇದು ಕೆಂಪಾಗೋವರೆಗೂ ಹುರ್ಕೋಬೇಕು ಆದಷ್ಟು ನೆಚ್ಚು ಜಾಸ್ತಿ ಹಾಕಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಇನ್ನೇನು ಫ್ರೈ ಆಗ್ತಾಯಿದೆ ಅನ್ನುವಾಗ ಒಣ ದ್ರಾಕ್ಷಿ ಹಾಕೋಬೇಕು ಇದನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸೊ ನೋಡಿ ದ್ರಾಕ್ಷಿ ಸೈಜ್ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಬೇಕಿದ್ರೆ ಬರೀ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೇ ಮಾಡ್ಕೋಬೋದು ಬಾದಾಮಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನು ಪೊಂಗಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸೊ ನೋಡಿ ಆ ಪೊಂಗಲ್ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಬಿಸಿ ಎಲ್ಲ ಆರದ್ಮೇಲೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಸೊ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಹದವಾಗಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಹಬ್ಬದ ಕಳೆ ಹೆಚ್ಚುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನೋಡ್ಬೋದು ಸಿಹಿ ಪೊಂಗಲ್ ಕ್ವಿಕ್ಕಾಗಿ ಮಾಡೋ ಅಂಥದ್ದು ಬೇಳೆ ಸಿಹಿ ಪೊಂಗಲ್ ರೆಡಿ ಇದೆ ಕನ್ಸಿಸ್ಟೆನ್ಸಿ ಈ ಥರ ಆಗಿದೆ ಮೇಲೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಸಿಹಿ ಪೊಂಗಲ್ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ